ಮುಂದಿನ ಕ್ಷೇತ್ರ ಹಿರೇಕೆ ಕ್ಷೇತ್ರ ಕೃಷಿ ಸಚಿವ ಬಿ ಸಿ ಪಾಟೀಲ್ ಅವರ ಕ್ಷೇತ್ರ ಬಿ ಸಿ ಪಾಟೀಲ್ ಜೆಡಿಎಸ್ ಇಂದ ಗೆದ್ರು ಕಾಂಗ್ರೆಸ್ ಇಂದ ಗೆದ್ರು ಬಿಜೆಪಿ ಗೆದ್ರು ಮಿನಿಸ್ಟರ್ ಆಗಿದ್ದು ಬಿಜೆಪಿಯಿಂದ ಹಾಗೆ ಬಿಜೆಪಿಯಿಂದ ತೊಂಬತ್ನಾಕರಲ್ಲಿ ಗೆದ್ದು ಇಪ್ಪತ್ ಹದ್ಮೂರಲ್ಲಿ ಕೆಜೆಪಿ ಗೆದ್ದಂತ ಬಣಕಾರ್ ಈಗ ಕಾಂಗ್ರೆಸ್ ನಿಗಮ ಮಂಡಳಿಯನ್ನ ಅನುಭವಿಸಿ ಈಗ ಕಾಂಗ್ರೆಸ್ ಇಂದ ಕ್ಯಾಂಡಿಡೇಟ್ ಆಗ್ತಾರೆ ಅವರೇ ಯು ಬಿ ಬಣಕಾರ್ ಕಾಂಗ್ರೆಸ್ ಇಂದ ಬಿಜೆಪಿಯಿಂದ ಬಿ ಸಿ ಪಾಟೀಲ್ ಜಯಾನಂದ ಜಾವಣನ್ ಅವರ ಜೆಡಿಎಸ್ ಮಾಡ್ತಾರೆ ಇಲ್ಲಿ ಏನು ಅಂತಂದ್ರೆ ಈ ಕ್ಷೇತ್ರದಲ್ಲಿ ಬಿ ಸಿ ಪಾಟೀಲ್ ಪ್ಲಸ್ ಬಿಜೆಪಿ ಬಿಜೆಪಿ ಬಲ ಜಾಸ್ತಿ ಆಗಿದೆ ಅವರು ಜೆಡಿಎಸ್ ಅಲ್ಲಿ ಗೆದ್ದಕ್ಕಿಂತ ಕಾಂಗ್ರೆಸ್ ಅಲ್ಲಿ ಗೆದ್ದಕ್ಕಿಂತ ಬಿಜೆಪಿಯಲ್ಲಿ ಗೆಲುವನ್ನು ಸುಲಭ ಮಾಡ್ಕೋತಾರೆ ಅನ್ನೋ ಚರ್ಚೆ ಇದೆ ಬಣಕಾರ್ ಬಿಜೆಪಿ ಒಡನಾಟದಲ್ಲೇ ಇದ್ದವರು ಯಡಿಯೂರಪ್ಪನ ಒಡನಾಟ ಇದನ್ನು ಬಿಟ್ಟು ಈಗ ಹತ್ಲ ಕಡೆ ಹೋಗಿದ್ದಾರೆ ಈ ಎಲ್ಲದರ ಕಾರಣದ ಪರಿಣಾಮ ಹಿರೇಕೆರೂನಲ್ಲಿ ಈಗಲೂ ಕೂಡ ಬಿಜೆಪಿ ಕರ್ನಾಟಕ ಟಿವಿ ಫೆಬ್ರವರಿ ಸರ್ವಿಯಲ್ಲಿ ಕೂಡ ಬಿಜೆಪಿಯ ಬಿ ಸಿ ಪಾಟೀಲ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದ ಆಮೇಲೆ ಬನ್ನಿಕೋಡ್ ಕಾಂಗ್ರೆಸ್ ಅಲ್ಲಿದ್ರು ಅವರು ಟಿಕೆಟ್ ಆಗಿದ್ರು ಬಟ್ ಈಗ ಬಿಜೆಪಿ ಪಾರ್ಟಿ ಪಾಟೀಲ್ ಪರ ಹೋಗಿ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ನಮ್ಮ ನಮ್ ಅದು ಕೂಡ ಮಾಪ್ತಾ ಅಲ್ಲಿ ಹೇಳ್ತಿದ್ರಲ್ಲ ಡೀಟೇಲ್ಸ್ ತಗಬೇಕಾರೆ ಕೋಡ್ ಇಲ್ಲ ಈಗ ಅಂತ ಎಸ್ ಐ ಶಾಸಕ ಆಗಿದ್ದಾಗ ಶಾಸಕತ್ವಕ್ಕೆ ಪವರು ಹ್ಮ್ ಶಾಸಕತ್ವ ಇಲ್ಲ ಅಂದ್ರ ಜನನಾಯಕ ಆಗ್ ಉಳ್ಕೊಂಡೋರ್ ಮಾತ್ರ ಪವರು ಬನ್ನಿಕೋಡ್ ಇಡೀ ಹಿರೇಕೆರೋರ್ನ ತಂದೆ ಆದಂತ ಪ್ರಾಬಲ್ಯ ದೊಡ್ಡ ಮಟ್ಟಕ್ಕಿದೆ ಅಂತ ಏನಿಲ್ಲ ಏನಿಲ್ಲ ಅದು ಕಣ್ಸಂಗಿಲ್ವಲ್ಲ ಕಣ್ ಕಣ್ಣ ಮಾಡಂಗಿಲ್ಲ ಅವ್ರದ್ದು ಒಂದ್ ಸಾವಿರ ಓಟ್ಗಳಿದೆ ಅದು ಬಿಸಿ ಪಾರ್ಟಿ ಯಾಕೆ ಒಂದು ಓಟಲ್ ಗೆದ್ದ ಸೋತ ಇತಿಹಾಸ ಇಲ್ವೇ ಎರಡ್ ಸಾವಿರದ ನಾಲ್ಕು ಸಂತೆ ಮರಳಿ ಧ್ರುವ ನಾರಾಯಣ ಗೆದ್ದಿದ್ದು ಒಂದು ಓಟಲ್ಲಿ ಒಂದು ಓಟಲ್ ಸೋತಂತ ಎ ಆರ್ ಮೂರ್ತಿ ಇಪ್ಪತ್ತು ವರ್ಷ ಇಂದ ಗೆಲ್ಲಕ್ಕಾಗಿಲ್ಲ ಲೋಕಸಭೆ ಮತ್ತೆ ವಿಧಾನಸಭೆ ಹಾಗಾಗಿ ಬನ್ನಿ ಕೊಡಾರ ಓಟ್ ಹಾಕ್ತಾರಲ್ಲ ಬಿಸಿ ಪಾಟೀಲಿಗೆ ಪ್ರಾಫಿಟ್ ಪ್ರಾಫಿಟ್ ಲಾಭನೇ ಹಿರೇಕೆರಲ್ಲಿ ಬಿಜೆಪಿ ಬಿಸಿ ಪಾಟೀಲ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಮನೆ ಮಂದಿ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ